ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್. ಸೊ ಫ್ರೆಂಡ್ಸ್, ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಮಗಳದು ಕೆಲವೊಂದು ಕ್ಯೂಟ್ ವಿಡಿಯೋ ಇತ್ತು. ಏನು ಹೇಳಿಕೊಟ್ರು ಹೇಳ್ತಾಳೆ. ಅಪ್ಪ ಅನ್ನು ಅಂದರೆ ಅಪ್ಪ ಅಂತಾಳೆ, ಪಪ್ಪ ಅನ್ನು ಪಪ್ಪ ಅಂತಾಳೆ, ಅಮ್ಮ ಅನ್ನು ಅಂದ್ರೆ ಅಮ್ಮ ಅಂತಾಳೆ. ಸೊ ಹಾಗಾಗಿ ಅವಳದು ಕ್ಯೂಟ್ನೆಸ್ ಇರೋ ನಾನು ವಿಡಿಯೋನ ಫಸ್ಟೇ ಹಾಕ್ಬಿಟ್ಟೆ. ಸೊ ಬನ್ನಿ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಂತು ವಾಚೋಣ ಅಂತ ಹೇಳಿದರು. ನಾನು ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ, ಏನಾದರೂ ಸ್ಪೆಷಲ್ಲಾಗಿ ಅಂತ ಹೇಳ್ತಾಯಿದ್ದೆ. ಹಾಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕರ್ಕೊಬಂದರು. ಇದನ್ನು ನೋಡಿದ್ದೆ, ಇಲ್ಲಿ ಹೋಗೋಣ ಅಂತ ಅಂದೆ. ಸೊ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿತ್ತು ಪ್ಲೇಸ್, ಒಂಥರ ಪೀಸ್ಫುಲ್ಲಾಗಿತ್ತು. ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆಯೇ ಇದು ಏನಂತಾರೆ, ಇದು ಬೋರ್ಡ್ಗಳೆಲ್ಲ ಹಾಕಿದ್ರು, ಕೆಲವೊಂದು ವರ್ಡ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಕ್ಯೂಟಾಗಿ ಚೆನ್ನಾಗಿತ್ತು, ಒಂಥರ ಸೈಲೆಂಟಾಗಿತ್ತು. ನಾವು ಫಸ್ಟ್ ಹೋಗಿದ್ವಿ, ಆಮೇಲೆ ಈವ್ನಿಂಗ್ ಆಯ್ತಾ ಸ್ವಲ್ಪ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನೇ ಇದ್ರ ಪಕ್ಕ ಮಕ್ಕಳದು ಆಟಾಡೋ ಪ್ಲೇಸ್ ಇತ್ತು, ಅವರು ಆಟಾಡ್ತಾಯಿದ್ರು. ನಾನು ಚೆನ್ನಾಗಿದೆ ಒಂಥರ ಪ್ಲೇಸ್ ಅಂತ ನೋಡ್ತಾಯಿದ್ದೆ. ಕೆಳಗಡೆ ಆರ್ಡ್ರು ಮಾಡಿಬಿಟ್ಟು ಬಂದಿದ್ವಿ, ಅಂದರೆ ಕೇಸರಿ ಟೀ. ಅಮ್ಮಂಗೆ ಸಂತುಗೆ ನಾನು ಟೀ ಬೇಡ ಅಂದೆ. ನಾನು ಎರಡು ಕಪ್ ಕೇಕು ಮತ್ತು ಐಸ್ ಕ್ರೀಮು ಮತ್ತು ಪಿಜ್ಜಾ ತೊಗೊಂಡಿದ್ದೆ. ನನ್ನ ಮಗಳಂತೂ ಐಸ್ ಕ್ರೀಮ್ ತಿನ್ನೋಕ್ಕೆ ಆಗಲಿಲ್ಲ, ಕಚ್ಚಿ 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 ಇಟ್ಬಿಟ್ಲು. ಅದೊಂಥರ ಕ್ರೀಮು ಸ್ಮ್ಯಾಶ್ ಆಗಿಬಿಡ್ತು. ಸರಿ, ಕೇಕ್ ತಿಂತಾಯಿದ್ಲು. ನಮ್ಮಮ್ಮ ತಿನ್ನಲ್ವೇನೋ ಅಂತಿದ್ಲು, ಬಟ್ ಇಷ್ಟಪಟ್ಟು ಕೇಕ್ ತಿಂದ್ಲು. ಜಾಸ್ತಿ ಸ್ವೀಟ್ ಕೊಡೋಲ್ಲ, ಬಟ್ ಕೆಲವೊಂದು ಸಲ ಈ ಥರ ಆಚೆ ಬಂದಾಗ ಅವಳಿಗೆ, ಈಗ ನಾವು ತಿಂತಾ ಇರ್ತೀವಿ, ಪಾಪ ಅವಳು ನೋಡ್ತಾ ಇರ್ತಾಳೆ, ನಮಗೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಹಾಗಾಗಿ ಅವಳು ಕಪ್ ಕೇಕ್ ತಿಂದ್ಲು, ನಾವು ಟೀ ಮತ್ತು ಪಿಜ್ಜಾಗೆ ವೇಟ್ ಮಾಡ್ತಾಯಿದ್ದೆ. ಕೊನೆಗೆ ತಿನ್ನೋಕ್ಕೆ ಆಗಲಿಲ್ಲ ಐಸ್ ಕ್ರೀಮು. ಮನೆಗೆ ಹೋದ್ಮೇಲೆ ಅದು ಒಂಥರ ಆಗಿಬಿಟ್ಟಿತ್ತು, ತಿನ್ನೋಕ್ಕೆ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನನ್ನ ಮಗಳು ಅಲ್ವಾ. ಸೊ ಅವಳಿಗೆ ಅಲ್ಲಿ ಮಕ್ಕಳು ಆಟಾಡೋದು ನೋಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ನಮ್ಮನೆ ಪಕ್ಕನೂ ಅಷ್ಟೇ, ಮಕ್ಕಳು ಆಟಾಡ್ತಾಯಿದ್ರೆ ಕೆಳಗೆ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಹೇಳ್ತಾನೆ ಇರ್ತಾಳೆ ನಮ್ಮಮ್ಮಂಗೆ. ಅವ್ರು ಆಟಾಡೋದೆಲ್ಲ ಇಷ್ಟ, ಕಿಟಕಿಲಿ ಕೂತ್ಕೊಂಡೆಲ್ಲ ಕೂಗ್ತಾ ಇರ್ತಾಳೆ, ಓಯ್ ಓಯ್ ಅಂತ. ನಮ್ಮನೆ ಒಳಗೆ ಕಿಟಕಿಯಿಂದ ಎಲ್ಲ ಕೂತ್ಕೊಂಡು, ಸೊ ಅವಳಿಗೆ ಆಟಾಡೋದು ನೋಡೋದು ಅಂದರೆ ಇಷ್ಟ. ಇನ್ನು ನಡಿಯೋಕ್ಕೆ ಬಂದಾಗಂತೂ ಹಿಡಿಯೋಕ್ಕಾಗಲ್ಲ ಅವಳನ್ನ, ಅಷ್ಟು ಓಡೇ ಬಿಡ್ತಾಳೆ, ಅಷ್ಟು ಆ್ಯಕ್ಟಿವ್ ಇದ್ದಾಳೆ. ಸೊ ಹಾಗೆಯೇ ಲವ್ ಆಗಿ ಅಲ್ಲಿ ಟೀ ಶಾಪಲ್ಲಿ ಏನೂ ಇಷ್ಟ ಆಗಲಿಲ್ಲ ಅವಳಿಗೆ. ಹಾಗೆ ಸಂತು ಬೇಕ್ರಿಲಿ ಕೊಡಿಸ್ಕೊಬರ್ತೀನಿ ಅಂತ ಕರ್ಕೊಂಡೋದ್ರು. ಅವಳು ಅದೇನು ಕೋನ್ ಟೆಂಪಲ್ ಬರುತ್ತಲ್ಲ ಬೇಕ್ರಿಲಿ, ಅದನ್ನು ತೊಗೊಂಡ್ಲು. ಹಾಗೆ ಸ್ವಲ್ಪ ಬಾಳೆಹಣ್ಣು ಬೇಕಿತ್ತು, ಆಮೇಲೆ ಬಿಸ್ಕೆಟ್ಟು ಚಿಕ್ಕ ಪುಟ್ಟದೆಲ್ಲ ತೊಗೊಬಂದರು. ಅವಳು ಲವ್ವ ಕೂಡ ಅಲ್ಲಿ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾಯಿದ್ಲು. ಸರಿ, ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟು ಇಲ್ಲೆಲ್ಲ ಆರ್ಡ್ರ್ ಮಾಡಿದ್ದೀವಿ, ತಿನ್ಕೊಂಡು ಆಮೇಲೆ ಹೋಗೋಣ ಅಂತ. ಅವಳೂ ಹಾಂ ಸರಿ ಆಯಿತು ಅಂತ ಹೇಳ್ತಾಯಿದ್ಲು. ಇಲ್ಲಾಂದರೆ ಇಲ್ಲ ಬೇಡ ಬಾ ಅಂತ ಅಂದರೆ ಅಲ್ಲೇ ಮುನ್ಸ್ಕೊಂಡು ನಿಂತ್ಕೊಬಿಡ್ತಾಳೆ. ನಮ್ಮಮ್ಮ ಕೂಡ ಹೇಳಿದೆ ಇಲ್ಲಿ ಮಕ್ಕಳು ಆಟಾಡ್ತಾಯಿದ್ದಾರೆ ಅಂದಿದ್ದಕ್ಕೆ ಹೋದಾ ಅಂತ ಅವರು ನೋಡ್ತಾಯಿದ್ರು. ಅವ್ರಿಗೆಲ್ಲ ಇದು ನೋಡಿಲ್ಲ ಈ ಥರದ್ದೆಲ್ಲ. ಸೊ ಹಾಗಾಗಿ ಅವ್ರಿಗೆ ಪಿಜ್ಜಾ ನನಗೋಸ್ಕರ ಆರ್ಡ್ರ್ ಮಾಡಿದ್ದೆ, ಒಂದು ಪೀಸ್ ಕೊಟ್ಟು. ಅವ್ರಿಗೆ ಏನೋ ಒಂಥರ ಹೇಗೆ ತಿನ್ನೋದೆಲ್ಲ ಅಷ್ಟು ಅವ್ರಿಗೆ ಇದಿಲ್ಲ, ರೂಢಿ ಇಲ್ಲ ಅಲ್ವಾ. ಸೊ ಆ ಥರ ಹಾಗೆಯೇ ಚೆನ್ನಾಗಿ ಮಾತಾಡಿಕೊಂಡು ಸಂತು ನಾನು ಎಲ್ಲ ಇದ್ವಿ. ಲವ್ವಾಗಿ ನಾನು ಮೊಬೈಲ್ ಇಟ್ಟಿರೋದಕ್ಕೆ ಅವಳಿಗೇನೋ ಒಂಥರ ಇನ್ನೊಂಥರ ಹೆಂಗೆ ಆಡ್ತದಳು ನೋಡಿ, ಅವಳು ಸ್ವಲ್ಪ ಎಷ್ಟು ಬೇಗ ಬೆಳ್ಕೊಂಡ್ಳು ಅಂತ ಅನ್ನಿಸ್ಬಿಡುತ್ತೆ. ನನ್ನ ಮಗಳು ಹೇಗಿದ್ದಾಳೆ ಆ ಥರ ಲವ್ನ ಇಟ್ಕೋತಾ ಇದ್ದಿದ್ದು, ಇವಾಗ ಹೆಂಗೆ ಎಷ್ಟು ಬೆಳೆದಿದ್ದಾಳೆ ಅಂತ ಅನಿಸುತ್ತೆ. ಸೊ ಸ್ಕೂಲಿಗೆ ಬೇರೆ ಹೋಗ್ತಾಯಿದ್ದಾಳೆ, ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ ಅದೆಲ್ಲ ಬಂದು ನನ್ನ ಹತ್ರ ಶೇರ್ ಮಾಡ್ಕೋತಾಳೆ. ಹಾಗೆಯೇ ಅಲ್ಲಿ ಶಾಪಲ್ಲಿ ಕೆಲವೊಂದು ಬುಕ್ಸ್ ಇತ್ತು, ಸೊ ಅದನ್ನು ನೋಡ್ತಾಯಿದ್ವಿ. ಚೆನ್ನಾಗಿತ್ತು, ಬುಕ್ಸ್ಗಳೆಲ್ಲ ಚೆನ್ನಾಗಿಟ್ಟಿದ್ರು. ಅಲ್ಲಿ ಅಮ್ಮ ಅಮ್ಮ ಅಲ್ಲಿ ನೋಡಿ, ಅಲ್ಲಿ ಅಮ್ಮ ಅಲ್ಲಿ ಅಮ್ಮ ಹಾಯ್ ಕಟ್ಟ ಮಾಡ ಅಮ್ಮಂಗೆ ಕಟ್ಟ ಅಮ್ಮಂಗೆ ಕಟ್ಟ ಮಾಡ
ನಾವು ಅಂದ್ಕೊಂಡ್ವಿ ಏನಾದರೂ ಪ್ರೈಸ್ ಥರ ಇಟ್ಟಿರ್ಬೋದು ಅಂತ, ಬಟ್ ಅದಕ್ಕಲ್ಲ, ಚೆಸ್ ಬೋರ್ಡ್ ಎಲ್ಲ ಇಟ್ಟಿದ್ರು ಬಂದು ಆಟೋಡೋಕ್ಕೆ ಥರ ಎಲ್ಲ, ಮತ್ತು ಅಲ್ಲಿ ಕುತ್ಕೊಂಡು ಓದೋಕ್ಕೆ. ಬಟ್ ಒಂದು ಬೇಜಾರು ಏನಂದರೆ ಬರೀ ಇಂಗ್ಲೀಷ್ ಬುಕ್ಸೇ ಇತ್ತು, ಕನ್ನಡ ಬುಕ್ಸೇ ಇರಲಿಲ್ಲ. ಅದೊಂದು ಬೇಜಾರಾಯಿತು. ಓಕೆ, ಅಲ್ಲಿಂದ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಅಮ್ಮ ನನಗೆ ಕಾಲು ನೋಯುತ್ತೆ, ಸೊಂಟ ಎಲ್ಲ ನೋಯುತ್ತೆ, ನೀವು ಕೂತ್ಕೊಳ್ಳಿ ಅಂತಿದ್ಲು. ಅಷ್ಟೊತ್ತಿಗಿಲ್ಲವ್ವ ಇವಳದು 1 2 3 ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆಯೇ ವೇಟ್ ಮಾಡ್ತಾಯಿದ್ವಿ, ನಮ್ಮ ಭಾವ ಕೂಡ ಫೋನ್ ಮಾಡಿದ್ರು, ಅಂದರೆ ಲವನ ಕರ್ಕೊಂಡು ಹೋಗೋಕ್ಕೆ. ನಾವು ಇಲ್ಲಿ ಇದ್ದೀವಿ ಅಂತ ಅಡ್ರೆಸ್ ಹೇಳಿದ್ವಿ, ಸೊ ಅವರು ಬರ್ತಾಯಿದ್ರು, ಅವ್ರಿಗೂ ವೇಟ್ ಮಾಡ್ತಾಯಿದ್ವಿ. ಹಾಗೆಯೇ ಲವ್ವಗೆ ಅಲ್ಲಿ ಆಟಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಫುಲ್ ಖುಷಿಯಾಗಿದ್ಲು. ನಮ್ಮ ಭಾವ ಬಂದಿದ್ದ ತಕ್ಷಣ ಅವರು ಕರ್ಕೊಂಡು ಹೋಗಿ ಬಂದಿದ್ದ ತಕ್ಷಣ ಈ ಶೂ ಬೇಕು, ಸಾಕ್ಸ್ ಬೇಕು, ಹಾಗೆ ಹೇಗೆ ಅಂತಂದರು. ಅದಷ್ಟಕ್ಕೆ ಮುನ್ಸ್ಕೊಬಿಟ್ಲು. ಸೊ ಫೈನಲಿ ಪಿಜ್ಜಾ ಬಂತು. ತಗೊಂಬಿ ಒಂದು ಪೀಸು ತಿನ್ನ. ಚೂರು ಅಂದ್ರೆ ಒಂದು ಪೀಸ್ ತಗೋ, ಹಂಗಲ್ಲ. ಕಚ್ಕೊಂಡು ತಿನ್ನು, ಕಚ್ಕೊಂಡು ತಿನ್ನು. ನಾನೊಂದು ಟೇಸ್ಟ್ ನೋಡ್ತೀನಿ ಟೀ. ನಿನ್ ಮಗಳು ಕಚ್ಚಿರೋದ ತಿನ್ನು ಟೀ, ಚೆನ್ನಾಯ್ತೆ. ಆದ್ರೆ ಕೇಸರಿ ತರ ಇಲ್ಲ. ಒಂದ್ ಬೈಟ್, ಒಂದ್ ಬೈಟ್. ನೋಡಿ ಫ್ರೆಂಡ್ಸ್ ಹೆಂಗ್ ಆಡ್ತಾಳೆ ಪಿಜ್ಜಾಗೆ. ಕೇಸರಿ ಟೀ ಹಿಂಗಿಟ್ಕೊಳ್ಳ ಹಂಗೆ ಜನ ವಿಡಿಯೋ ಮಾಡಕ್ ಕಲಿಸ್ತಾವೀಡಿಯೋ ಲವ್ಗೆ ಸ್ವಲ್ಪ ಅದೇ ಪ್ರಾಣ ಕೊಟ್ಟು ಟೀ ಚೆನ್ನಾಗಿತ್ತು, ಬಟ್ ಫಸ್ಟ್ ಕುಡಿದಾಗ ಕೇಸರಿ ಟೀ ಅಂತ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಕೇಸರಿ ಫ್ಲೇವರ್ ಚೆನ್ನಾಗಿ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಸರಿ ಟೀನ. ಇನ್ನೂ ಫ್ಲೇವರು ವೈಸು ಏನೇನೋ ಟೀಗಳಿತ್ತು, ಚೆನ್ನಾಗಿತ್ತು. ನಾರ್ಮಲ್ ಟೀ ಎಲ್ಲ ಇತ್ತು, ಹಾಗೆ ಬ್ಲ್ಯಾಕ್ ಟೀ ಎಲ್ಲ ಇತ್ತು. ಹಾಗೆಯೇ ಅಷ್ಟರಲ್ಲಿ ನಮ್ಮ ಭಾವ ಕೂಡ ಬಂದರು. ಪಿಜ್ಜಾ ಕೂಡ ಅಷ್ಟು ಏನೋ ಓಕೆ ಓಕೆ ಥರ ಇತ್ತು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನಮ್ಮ ಭಾವಗೂ ಟೀ ಕೊಡಿಸಿದ್ರು ಸಂತು. ಅವರು ಟೀ ಕುಡ್ಕೊಂಡ್ರು, ಸಾರಿ ಕಾಫಿ ತೊಗೊಂಡ್ರು ಅವರು. ಏನಿಲ್ಲವ್ವ ನೋಡಿ ಆಗಲೇ ಮುಖ ಹೆಂಗಾಗಿದೆ ಅವಳದು, ಅಲ್ಲಿ ಕರ್ಕೊಂಡೋಗು ಕರ್ಕೊಂಡೋಗು ಅಂತಲೇ ಹೇಳ್ತಾಯಿದ್ಲು. ಅಲ್ಲೇನೋ ಶೂ ಬೇಕಂತೆ ಒಳಗೆ ಹೋಗೋಕ್ಕೆ, ಮತ್ತು ಏನೇನೋ ಪ್ರೊಸೀಜರ್ ಇದೆ. ಸೊ ನಾವು ಪ್ರಿಪೇರ್ ಆಗಿ ಬಂದಿರಲಿಲ್ಲ.
ಹಾಗಾಗಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ದೋಸೆಗೆಲ್ಲ ಹಿಟ್ಟಿತ್ತು, ಹಿಟ್ಟು ಮಾಡಿದ್ವಿ ನೈಟೇ. ಸೊ ಇಲ್ಲಿ ಬೆಳಿಗ್ಗೆ ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು. ಹುರುಳಿಕಾಳು ಚಟ್ನಿ, ಏನಾದರೂ ಬಾಡಿ ಕೂಲ್ಡ್ ಆಗಿದ್ದರೆ ಮತ್ತು ಶೀತ ಆ ಥರ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಕ್ಯೂರ್ ಆಗುತ್ತೆ. ಸ್ವಲ್ಪ ಚಳಿ ಇರೋದರಿಂದ ಸ್ವಲ್ಪ ನನಗೆ ಕೋಲ್ಡ್ ಕೋಲ್ಡ್ ಅನ್ನಿಸ್ತಿತ್ತು. ಅದಕ್ಕೇ ಕಾಯಿ ಚಟ್ನಿ ಬದಲಿಗೆ ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಮ್ಮ ಅರಿಶಿನ ಇಟ್ಕೊಂಡಿದ್ದರು. ಸಂತು ಸ್ವಲ್ಪ ಎದ್ದು ಸ್ವಲ್ಪ ಚಿಕ್ಕ ಪುಟ್ಟ ಬೆಳಗ್ಗೆ ಕೆಲಸಗಳು ಮಾಡ್ಕೋತಾಯಿದ್ರು, ಕಸ ಗುಡಿಸೋದು ಆ ಥರ ಎಲ್ಲ. ಹಾಗೆಯೇ ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀನಿ, ಎರಡು ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಒಂದು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಿಡಿಯಷ್ಟು ಕಾಯಿ ಪೀಸ್ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಐದಾರು ಕಡ್ಡಿ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ. ಪುದೀನ ಹಾಕೋಬೋದು, ಇದಕ್ಕೆ ಕಡಲೆ ಹುರುಗಡಲೆ ಕೂಡ ಹಾಕೋಬೋದು. ಸೊ ಹಾಲು ಕಾಯಕ್ಕಿಟ್ಟಿದ್ದೀನಿ. ಬೆಳಗ್ಗೆ ನಾನೇ ಹಾಲು ತೊಗೊಂಡು ಬಂದೆ, ಅಮ್ಮ ಸಂತು ಎಲ್ಲ ಮಲಗಿದ್ರು. ಸೊ ನಾನೇ ಹೋಗ್ಬಿಟ್ಟು ತೊಗೊಬಂದೆ. ಸ್ವಲ್ಪ ಗಾಡೀಲಿ ಹೋದರೆ ಒಂದು 2-3 ಮಿನಿಟ್ಸ್ ಆಗುತ್ತೆ. ಅಲ್ಲಿ ಇಟ್ಟಿರ್ತಾರೆ ಬಾಕ್ಸಲ್ಲಿ, ನಾವು ಒಂದು ಬಾಕ್ಸ್ನ ಇಟ್ಬಿಟ್ಟು ಇನ್ನೊಂದು ಬಾಕ್ಸ್ನ ತೊಗೊಬರೋದು. ಸೊ ನಾವು ಹಾಲನ್ನ 1 ಲೀಟ್ರ್ ಹಾಕಿಸ್ಕೋತಿದ್ದೀವಿ. ಪಾಪು ಮುಂಚೆ ಕುಡಿಯೋಳು, ಸ್ವಲ್ಪ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾಳೆ. ಬೆಳಿಗ್ಗೆ ಕುಡಿದ್ರೆ ಸಂಜೆ ಕುಡಿಯಲ್ಲ, ಸಂಜೆ ಕುಡಿದ್ರೆ ಬೆಳಿಗ್ಗೆ ಕುಡಿಯಲ್ಲ. ಸೊ ಅವಳು ರೈಸ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀವಿ ಆ ಥರ. ಅಮ್ಮ ಸ್ವಲ್ಪ ಕೆಲಸಗಳು ಹಾಗೆ ಮಾಡ್ಕೋತಾ ಇದ್ದರು. ಈ ಕಡೆ ಹಾಲು ಕೂಡ ಇಟ್ಟಿದ್ದೆ. ಅಷ್ಟರಲ್ಲಿ ಇದು ಏನಂದರೆ ಹುರಿದಿರೋದು ಚಟ್ನಿಗೆ ಎಲ್ಲ ತಣ್ಣಗಾಗಿತ್ತು. ಹಾಟ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ನಾನು ಕುಂಬಳಕಾಯಿನ ಹೆಚ್ಚಿಬಿಟ್ಟು ಇಟ್ಟಿದ್ದೆ ಫ್ರಿಡ್ಜಲ್ಲಿ. ಸೊ ಪಲ್ಯನೂ ಮಾಡಿಬಿಡೋಣ, ದೋಸೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದು ಮಣ್ಣಿನ ಬಾಂಡ್ಲಿ ತೊಗೊಂಡು ನಾನು ಈ ಮನೆಗೆ ಬಂದಾಗ ಹೊಸ್ತರಲ್ಲಿ ತೊಗೊಂಡಿತ್ತು. ಸೊ ಆಲ್ಮೋಸ್ಟು 4 ಇಯರ್ಸ್ ಆಯಿತು, ತುಂಬಾ ಬಾಳಿಕೆ ಬಂದಿದೆ. ಇನ್ನೊಂದು ನನ್ನ ಹತ್ರ ಬ್ಲ್ಯಾಕ್ ಮಡಿಕೆ ಇದೆ, ಅದು ನಾವು ಲಾಸ್ಟು ರಾಜಾಜಿನಗರದಲ್ಲಿ ನಾವು ಅಲ್ಲಿದ್ದಾಗ ತೊಗೊಂಡಿತ್ತು. ಅದಕ್ಕೂ ಆಲ್ಮೋಸ್ಟು 6 ಇಯರ್ಸ್ ಆಗ್ತಾ ಬಂತು, ತುಂಬಾ ಬಾಳಿಕೆ ಬಂದಿದೆ. ಬಟ್ ಅದನ್ನು ಸೀಸನಿಂಗ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕ್ರ್ಯಾಕ್ ಆಗಿದೆ, ನನಗೆ ಭಯ ಎಲ್ಲಿ ಡಬ್ ಅಂತ ಹೊಡ್ಕೊಬಿಡುತ್ತೆ ಅಂತ. ನೋಡೋಣ ಎಷ್ಟು ದಿನ ಬರುತ್ತೆ, ಅಷ್ಟು ದಿನ ಬರಲಿ, ಆಮೇಲೆ ಹೊಸದು ತೊಗೊಂಡ್ರಾಯಿತು. ಸೊ ನಾನಿಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಹಾಗೆ ಜೀರಿಗೆ ಸಾಸಿವೆ ಮತ್ತು ಏನು ಸೋಂಪು. ಸೋಂಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಒಂದು 4-5 ಜಜ್ಜಿಕೊಂಡು ಹಾಕಿದ್ದೀನಿ. ಮತ್ತು ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಯಾವುದೇ ಅಡುಗೆಗಾಗಲಿ. ಯಾಕೆಂದರೆ ಹಾಗೆ ತಿನ್ನೋಲ್ಲ ನಾವು, ಅಡುಗೆಯಲ್ಲಿ ಹಾಕಿದ್ರೆ ತಿಂತೀವಿ, ಜಾಸ್ತಿ ಹಾಕ್ಬಿಡ್ತೀನಿ. ಯಾಕೆಂದರೆ ಈಗ ನಾನು ಫೀಡಿಂಗ್ ಮಾಡೋದ್ರಿಂದ ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಯಾವುದ್ರಲ್ಲಿ ಸಿಗುತ್ತೆ, ಕರಿಬೇವು ಸೊಪ್ಪು, ನುಗ್ಗೆ ಸೊಪ್ಪು, ಹಾಲು ಈ ಥರದ್ರಿಂದ ಸಿಗುತ್ತೆ. ಸೊ ಆದಷ್ಟು ನಾನು ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕಿಟ್ಬಿಟ್ಟೆ. ಸಂತು ಕೂಡ ಸ್ವಲ್ಪ ಕೆಲಸಗಳು ಮಾಡ್ಕೋತಿದ್ರು. ಇಲ್ಲಿ ನಮ್ಮದು ಒಂದು ಇದಂದರೆ ನನ್ನ ಮಗಳಿಗೆ ಅವಳು ನಾವು ಏನೇ ಮಾಡಿದ್ರೂ ಮಾಡಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಮತ್ತು ನಾನೇನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರು ಅದೇ ಥರ ಮಾಡ್ತಾಯಿರ್ತಾಳೆ ಅವಳು ಆ ಥರ. ಹಾಗೆಯೇ ಇದು ಚಟ್ನಿ ಇದೆ, ಎಲ್ಲ ಹುರಿದಿರೋದೆಲ್ಲ ತಣ್ಣಗಾಗಿತ್ತು. ಸೊ ರುಬ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬಂದೆ. ಆ ಕಡೆ ಮಾತಾಡೋದು, ಈ ಕಡೆ ಬರೋದು, ಈ ಥರನೇ ಆಗಿತ್ತು. ಸಂತೂ ಬೇಗ ಸ್ವಲ್ಪ ಮಾಡು, ನಾನು ಹೋಗಬೇಕು ಅಂತಂದರು, ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೆ. ಸೊ ಇದು ನಮ್ಮದು ಇನ್ನೊಂದು ತಪ್ಪಲೆ, ಇದು ತಪ್ಪಲೆ ಅಂತೀನಿ ಸಾರಿ, ಬಾಕ್ಸು, ಹಾಲಿನ ಬಾಕ್ಸು. ಸೊ ಅದನ್ನು ನಾನು ಸಂಜೆ ಮತ್ತೆ ಹೋಗಿ ಇಡಬೇಕು ಆ ಥರ. ನೋಡಿ ದೋಸೆ ಹಿಟ್ಟು, ನಾ ಸೋಡಾ ಹಾಕಲ್ಲ, ಬಟ್ ಎಷ್ಟು ಚೆನ್ನಾಗಿ ಕೇಕಿ ಕೇಕಿ ಆಗಿದೆ, ಚೆನ್ನಾಗಿ ಉಬ್ಬಿ ಬರುತ್ತೆ. ಏನಂದರೆ ಸಾಲ್ಟ್ ಹಾಕ್ಬಾರ್ದು ಬೆಳಗ್ಗೆ, ಅಂದರೆ ದೋಸೆ ಹಾಕೋಬೇಕಾದ್ರೆ ಸಾಲ್ಟ್ ಹಾಕಬೇಕು, ಸಾಲ್ಟ್ ಹಾಕಿದ್ರೆ ಉಬ್ಬಲ್ಲ. ಇದೊಂದು ಟಿಪ್ಪು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಯಾವುದೇ ಸೋಡಾ ಯಾವುದು ಏನೇನೋ ಹಾಕ್ತಾರಲ್ಲ ಅದೇನೂ ಹಾಕಲ್ಲ. ಸೊ ಸಂತುಗೆ ಬೇಗ ಬೇಗ ನಾನು ಊಟಕ್ಕೆ ಟಿಫನ್ ಹಾಕ್ತಾ ಇದ್ದೆ. ಇದು ಮನೇಲೇ ಮಾಡಿರೋ ಮೊಸರು, ಅದಕ್ಕೊಂದು ಸ್ವಲ್ಪ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು
ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿದೆ. ಸೊ ದೋಸೆ ಹಾಕ್ತಾಯಿದ್ದೀನಿ, ದೋಸೆ ಅಮ್ಮಂಗೆ ಮತ್ತು ಸಂತೋಕೆ ಹಾಕ್ತಿದ್ದೀನಿ. ನಾನು ಆಮೇಲೆ ತಿಂತೀನಿ, ಯಾಕೆಂದರೆ ಸ್ವಲ್ಪ ಹಾಲು ಎಲ್ಲ ಕುಡ್ದಿರ್ತೀನಿ, ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ. ಹಾಲು ಸ್ವಲ್ಪ ರಸ್ಕು ಬಿಸ್ಕೆಟ್ಟು ಆ ಥರದ್ದೇನಾದರೂ ತಿಂದಿರ್ತೀನಿ. ಟಿಫನ್ ಒಂದು 10:00 10:30 ಆ ಥರ ಎಲ್ಲ ಮಾಡ್ಕೋತೀನಿ. ಬೆಳಗ್ಗೆ ನಾನು ಹಾಲು ಕುಡಿದ್ಬಿಡ್ತೀನಿ, ಫಸ್ಟು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಹಾಲು ಕುಡಿತೀನಿ. ಅಮ್ಮ ಕಾಯಿಸ್ಕೊಡ್ತಾರೆ ತಿಂಡಿ, ಒಂದೊಂದ್ಸಲಿ ಅಮ್ಮ ಆದರೆ ಅಮ್ಮ ಮಾಡ್ತಾಯಿರ್ತಾರೆ, ಇನ್ನೊಂದ್ಸಲಿ ನಾನು ಮಾಡ್ತಾಯಿರ್ತೀನಿ. ಈ ಥರ ದೋಸೆ ಆದಾಗ ಬೆಣ್ಣೆ ಹಾಕ್ತಾಯಿರ್ತೀನಿ. ಬೆಣ್ಣೆ ನಾವು ತರ್ತೀವಲ್ಲ ನಂದಿನಿ ಬೆಣ್ಣೆ, ಅದರಲ್ಲಿ ಸ್ವಲ್ಪ ಇಟ್ಟಿರ್ತೀನಿ ಈ ಥರ ದೋಸೆಗೆಲ್ಲ ಹಾಕಿದಾಗ. ಸೊ ಫೈನಲಿ ನಮ್ಮದು ಟಿಫನ್ನು ಈ ಥರ ಇತ್ತು. ನನ್ನ ಮಗಳಿಗೂ ಕೂಡ ಚಿಕ್ಕದು ದೋಸೆ ಹಾಕಿದ್ದೆ, ತಿಂತಾಯಿದ್ಲು. ಹಾಗೆಯೇ ಅವಳಿಗೆ ರೈಸು ಬೇಳೆ ಎಲ್ಲ ಹಾಕಿಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಲವ್ವ ಕೂಡ ಬಂದಳು, ಅವಳಿಗೂ ಟಿಫನ್ ಹಾಕ್ಕೊಟ್ಟು ಅವಳು ತಿಂಡಿ ಮಾಡ್ತಾಯಿದ್ಲು. ಸೊ ಈ ಥರ ಇತ್ತು ನನ್ನ ಫ್ರೆಂಡ್ಸ್ ನನ್ನ ದಿನ. ಕೆಲವೊಂದು ಚೇಂಜಸ್ ಇರುತ್ತೆ. ಸೊ ನನ್ನ ದಿನ ಹೇಗಿತ್ತು ಅಂತ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.